Ellarigu namaskara. Nanu Dr Chaitra Pandit, natural medicine hagu lifestyle consultant, Samanvita Yogashala, Honnavara. Chikka makkalinda hiddu doddavaravaregu ivattin dinadalli onde ond complaint enappa anta kelidre madam koodlella udurta ide yen madbeku idikke naveshto shampoo use madidvi eneno technique galannu madidvi medicine tagondvi aadru saha koodlu udurodu nilta illa kelavrontu ಅತ್ಕೊಂಡು ಬರೋದು ಇದೆ ನನ್ನ ಹತ್ರ ಮೇಡಮ್ ಏನ್ ಮಾಡ್ಲಿ ನನಗೆ ತುಂಬಾ ಡಿಪ್ರೆಷನ್ ಆಗ್ಬಿಟ್ಟಿದೆ ನನಗೆ ಈ ಕೂದಲು ಈ ತರ ಹೋಗ್ತಾ ಇದೆಯಲ್ಲ ಇಷ್ಟು ಕಡಿಮೆ ಆಗ್ತಾ ಇದೆಯಲ್ಲ ಏನ್ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಕೂದಲು ಉದುರುವಿಕೆಗೆ ನಾವು ಏನ್ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಕೂದಲು ಉದುರುವಿಕೆ ಸಾಮಾನ್ಯವಾಗಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ ಆಗಿರಬಹುದು ಅಥವಾ ನಮ್ಮಲ್ಲಿ ಪ್ರೋಟೀನ್ ನ ಕನ್ಸಂಪ್ಷನ್ ಅನ್ನು ಕಡಿಮೆ ಯಾಕಂದ್ರೆ ಉಗುರು ಕೂದಲು ಎಲ್ಲ ಪ್ರೋಟೀನ್ ಇಂದ ಆಗಿರುತ್ತಲ್ವಾ ಸೋ ಪ್ರೋಟೀನ್ ನ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಕೂಡ ನಮ್ಮಲ್ಲಿ ಈ ಒಂದು ಕೂದಲು ಉದುರೋ ಸಮಸ್ಯೆ ಬರ್ತಾ ಇರಬಹುದು ಹಾಗೇನೇ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇಂದ ಆಗಿರಬಹುದು ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಇರೋದ್ರಿಂದ ಫಾಲಿಕಲ್ಸ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಕೂಡ ಈ ಒಂದು ಕೂದಲು ಉದುರುವಂತ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡ್ತಾ ಬರುತ್ತೆ ಅದರಲ್ಲಿ ತುಂಬಾ ಮುಖ್ಯವಾಗಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇಂದ ಏನಾದರೂ ನಿಮಗೆ ಈ ಒಂದು ಕೂದಲು ಉದುರುವ ಸಮಸ್ಯೆ ಆಗ್ತಾ ಇದ್ರೆ ಅದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನು ಹೇಳ್ತಾ ಹೋಗ್ತೇನೆ ಹಾಗೇನೇ 4 ಇಂಪಾರ್ಟೆಂಟ್ ಅಂಶಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೀವು ನೋಡಬೇಕು ಆಗ ಮಾತ್ರ ನಿಮಗೆ ಎಲ್ಲಿ ತಪ್ಪಾಗ್ತಾ ಇದೆ ಯಾವುದನ್ನ ನನ್ನ ಜೀವನದಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಯಾವುದರಿಂದ ಇದನ್ನ ಸರಿ ಮಾಡ್ಕೊಳ್ಳಬಹುದು ಅನ್ನೋದು ನಿಮಗೇನೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಏನ್ ಬೇಕಪ್ಪ ನಮ್ಮಲ್ಲಿ ಅಂತ ಕೇಳಿದ್ರೆ ಕೊಲಾಜನ್ ಅಂತ ಹೇಳ್ತೀವಿ ಈ ಕೊಲಾಜನ್ ಅನ್ನುವಂಥದ್ದು ಬೈಂಡಿಂಗ್ ಮೆಟೀರಿಯಲ್ ಅಂತ ಈಗ ನಾವೇನಾದ್ರೂ ಒಂದು 2 ಪೇಪರ್ ಅನ್ನ ಸೇರಿಸಬೇಕು ಅಂತಂದ್ರೆ ಮಧ್ಯದಲ್ಲಿ ಫೆವಿಕಾಲ್ ಹಾಕಿ ಅಂಟಿಸೋದಿಲ್ವಾ ಅಥವಾ ಈಗ ಚಪಾತಿ ಮಾಡಬೇಕು ಅಥವಾ ರೋಟಿಗಳನ್ನು ಮಾಡಬೇಕು ಅಂತಂದ್ರೆ ಮೈದಾ ಹಿಟ್ಟು ಹಾಕಿದ್ರೆ ಹಾಳಾಗುತ್ತೆ ಅಥವಾ ಆರೋಗ್ಯಕ್ಕೆ ಚೆನ್ನಾಗಿರೋದಿಲ್ಲ ಅಂತಂದ್ರೆ ಗೋಧಿ ಹಿಟ್ಟನ್ನು ಉಪಯೋಗಿಸ್ತೀವಿ ಆದ್ರೆ ಆ ಬೈಂಡಿಂಗ್ ಮಾಡಬೇಕು ಅದು ಸರಿಯಾಗಿ ಹರಿದು ಹೋಗದೆ ಇರೋಂಗ್ ಮಾಡಬೇಕು ಅಂತಂದ್ರೆ ಅದಕ್ಕೊಂಚೂರು ಮೈದಾ ಹಿಟ್ಟನ್ನು ಹಾಕಿರ್ತೀವಿ ಅಲ್ವಾ ಅಂದ್ರೆ ಈ ಒಳಗಡೆ ಒಂದು ಕಾಂಕ್ರೀಟ್ ಆಗಿ ಬೈಂಡ್ ಆಗಿ ಇಡುವಂತಹ ಒಂದು ಮೆಟೀರಿಯಲ್ ಏನಿದೆ ಅದನ್ನ ನಾವು ಕೊಲಾಜನ್ ಅಂತ ಕರಿತೀವಿ ಈ ಕೊಲಾಜನ್ ಏನ್ ಮಾಡತ್ತಪ್ಪ ಅಂತ ಕೇಳಿದ್ರೆ ನಮ್ಮ ಕೂದಲನ್ನ ನಮ್ಮ ಉಗುರನ್ನ ಮತ್ತೆ ನಮ್ಮ ಚರ್ಮವನ್ನ ಚೆನ್ನಾಗಿಡತ್ತೆ ಆ ಚರ್ಮಕ್ಕೊಂದು ಗ್ಲೋವನ್ನ ಕೊಡುತ್ತೆ ಉಗುರನ್ನ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಕೂದಲನ್ನು ಕೂಡ ಚೆನ್ನಾಗಿ ಸ್ಟ್ರಾಂಗ್ ಮಾಡುತ್ತೆ ಫಾಲಿಕಲ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಜೊತೆಗೆ ಒಂದು ಶೈನ್ ಅನ್ನ ತಂದ್ಕೊಡತ್ತೆ ನಮ್ಮ ಕೂದಲಿಗೆ ಉದುರೋದನ್ನ ಕಡಿಮೆ ಮಾಡುತ್ತೆ ನಮ್ಮ ಶರೀರದಲ್ಲಿ ಈ ಕೊಲಾಜನ್ ಅನ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಕೇಳಿದ್ರೆ ಸಿಲಿಕಾ ಅನ್ನುವಂತಹ ಒಂದು ಲವಣ ಇದೆ ಆ ಸಿಲಿಕಾ ಲವಣ ನಮ್ಮ ಶರೀರದಲ್ಲಿ ಏನಾದ್ರೂ ಕಡಿಮೆ ಪ್ರಮಾಣದಲ್ಲಿ ಇದ್ರೆ ಆಗ ಈ ಕೊಲಾಜನ್ ಸರಿಯಾಗಿ ಫಾರ್ಮೇಶನ್ ಆಗೋದಿಲ್ಲ ಹಾಗಾಗಿ ನಾವು ನಮ್ಮ ಶರೀರದಲ್ಲಿ ಈ ಸಿಲಿಕಾದ ಲವಣದ ಅಂಶವನ್ನ ಹೆಚ್ಚು ಮಾಡ್ಕೊಳ್ಬೇಕು ಒಂದು ಸಪ್ಲಿಮೆಂಟ್ ಫಾರ್ಮ್ ಅಲ್ಲಿ ಕೂಡ ಇದನ್ನ ಕನ್ಸ್ಯೂಮ್ ಮಾಡಬಹುದು ಅಥವಾ ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇಂದ ನಟ್ಸ್ ಇಂದ ಇವುಗಳ ಈ ಸಿಲಿಕಾ ಪ್ರಮಾಣವನ್ನ ನಾವು ಶರೀರಕ್ಕೆ ತಗೊಳ್ಬಹುದಾಗಿದೆ ಹಾಗಾಗಿ ಸಿಲಿಕಾವನ್ನ ಹೆಚ್ಚು ಮಾಡಿಕೊಂಡು ಅದರಿಂದಾಗಿ ನಾವು ಕೊಲಾಜನ್ ಅನ್ನ ಇಂಪ್ರೂವ್ ಮಾಡಿಕೊಂಡ್ರೆ ಈ ಕೊಲಾಜನ್ ನಮ್ಮ ಚರ್ಮವನ್ನ ನಮ್ಮ ಉಗುರನ್ನ ಹಾಗೂ ನಮ್ಮ ಕೂದಲಿನ ಪ್ರಮಾಣವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಕೂದಲು ಉದುರೋ ಸಮಸ್ಯೆ ಇದರಿಂದ ಕಡಿಮೆ ಆಗುತ್ತೆ ಇನ್ನು 2ನೇದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಲವಣ ಅಂತಂದ್ರೆ ಅದು ಜಿಂಕ್ ಈ ಸಿಲಿಕಾಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಜಿಂಕ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಈ ಜಿಂಕ್ ನಮ್ಮ ಶರೀರದಲ್ಲಿ ಅಕಸ್ಮಾತ್ ಕಡಿಮೆ ಆಯಿತು ಅಂತಂದ್ರೆ ಒಂದೇ ಸಲ ಕಡಿಮೆ ಆಗೋದಿಲ್ಲ ಅದು ಅದ್ರ ಜೊತೆಗೆ ಆ ಕಡಿಮೆ ಆಗೋದಕ್ಕಿಂತ ಮುಂಚೆ ಅಥವಾ ಸಿವಿಯರ್ ಹೇರ್ ಫಾಲ್ ಆಗೋದಕ್ಕಿಂತ ಮುಂಚೆ ಅದು ಕೆಲವೊಂದು ಸೂಚನೆಗಳನ್ನ ನಿಮಗೆ ಕಳಿಸುತ್ತೆ ಏನಪ್ಪಾ ಸೂಚನೆ ಅಂತ ಕೇಳಿದ್ರೆ ಈ ಉಗುರಲ್ಲೆಲ್ಲ ವೈಟ್ ಸ್ಪಾಟ್ಸ್ ಆಗುತ್ತೆ ಕೆಲವರಲ್ಲಿ ಇರುತ್ತೆ ಅಥವಾ ಬ್ರಿಟಲ್ ನೇಲ್ಸ್ ಆಗುತ್ತೆ ಪಟ ಅಂತ ಅವರು ಕಿತ್ತೋಗ್ತಾ ಇರತ್ತೆ ಮೇಡಮ್ ಉಗುರು ಬೆಳೆಸ್ಬೇಕು ಅಂತ ಅನ್ಕೊಳ್ತೀನಿ ಆದ್ರೆ ಅದು ಮುರಿದೋಗುತ್ತೆ ಏನ್ ಮಾಡೋದು ಅಂತ ಕೆಲವೊಬ್ರು ಕಂಪ್ಲೇಂಟ್ ಮಾಡೋರಿದ್ದಾರೆ ಹಾಗಾಗಿ ವೈಟ್ ಸ್ಪಾಟ್ಸ್ ಆಗುವಂಥದ್ದು ಬ್ರಿಟಲ್ ನೇಲ್ಸ್ ಆಗುವಂಥದ್ದು ಇದೆಲ್ಲ zinc nammalli kadime pramanadalli ide annodra ondu indication adu. So hagagi aa zinc kadime aagta hodage navu adra bagge gamana kottilla atho sumaru time hinge hinge kaladvi yenano bere edanna maarta hodvi antandre avaga severe hair fall aagta hogutte yakandre zinc pramana kadime aguttallva. So hagagi zinc anna kuda supplementation anna maadkoluvanthaddu athwa natural sources alli tagoluvanthaddu ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕೊಲಾಜಿನ್ ಮತ್ತೆ ಜಿಂಕ್ ಏನಿದೆ ಇದ್ರ ಜೊತೆಗೇನೆ ಐರನ್ ಸಪ್ಲಿಮೆಂಟೇಷನ್ ಕೂಡ ಅಥವಾ ಐರನ್ ಪ್ರಮಾಣ ಕಡಿಮೆ ಇದ್ರೂನು ನಮ್ಮಲ್ಲಿ ಈ ಒಂದು ಹೇರ್ ಫಾಲ್ ಆಗುವಂತಹ ಒಂದು ಪ್ರಮಾಣ ಇದೆ. ಅಥವಾ ಇದನ್ನ ಏನು ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅಂತ ನಾವೇನು ಹೇಳ್ತೀವಿ, ನಮ್ಮಲ್ಲಿ ಕಬ್ಬಿಣದ ಅಂಶದ ಕೊರತೆಯಿಂದಾಗಿ ಬರುವಂತಹ ಒಂದು ಅನಿಮಿಯಾ ಏನಿದೆ ಇದರಿಂದಾಗಿ ತುಂಬಾ ಹೇರ್ ಫಾಲ್ ಆಗುವಂತಹ ಸಂಭವಗಳು ಜಾಸ್ತಿ ಇರುತ್ತೆ. ನನ್ನಲ್ಲಿ ಬರುವಂತಹ ಪೇಷಂಟ್ಸ್ಗೆ ನಾನು ಫಸ್ಟ್ ಆಫ್ ಆಲ್ ಐರನ್ ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಎಷ್ಟಿದೆ ಐರನ್ ಪರ್ಸೆಂಟೇಜ್ ಅನ್ನ ಚೆಕ್ ಮಾಡಿ ನೋಡಿ, ಅದರಲ್ಲೂ ಫೆರಿಟಿನ್ ಪ್ರಮಾಣ ಎಷ್ಟಿದೆ ನಿಮ್ಮ ರಕ್ತದಲ್ಲಿ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಅಕಸ್ಮಾತ್ ಈ ಫೆರಿಟಿನ್ ನ ಪ್ರಮಾಣ 30ಕ್ಕಿಂತ ಕಡಿಮೆ ಇದೆ ಅಂತ ಏನಾದ್ರೂ ಆದ್ರೆ ನಿಮ್ಮಲ್ಲಿ ಸಿವಿಯರ್ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ಫೆರಿಟಿನ್ ಅನ್ನ ಇಂಪ್ರೂವ್ ಮಾಡೋದ್ರಿಂದ ಚೆನ್ನಾಗಿ ನಾವು ಈ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ಹಾಗಾಗಿ ಫೆರಿಟಿನ್ ನ ಪ್ರಮಾಣವನ್ನ ನೀವು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಐರನ್ ಹಿಮೋಗ್ಲೋಬಿನ್ ಅನ್ನ ಇಂಪ್ರೂವ್ ಮಾಡಿಕೊಂಡು ಐರನ್ ಡೆಫಿಷಿಯನ್ಸಿ ಅನಿಮಿಯಾವನ್ನ ನೀವೇನಾದ್ರೂ ಟ್ಯಾಕಲ್ ಮಾಡಿದ್ರಿ, ಅದನ್ನ ಕರೆಕ್ಟ್ ಆಗಿ ಪರಿಹರಿಸ್ಕೊಂಡ್ರಿ ಅಂತಂದ್ರೆ ಕೂದಲು ಉದುರೋ ಸಮಸ್ಯೆಯಿಂದ ನೀವು ಬಚಾವ್ ಆಗಬಹುದು. ಇದ್ರ ಜೊತೆಗೇನೆ ವಿಟಮಿನ್ ಡಿ ಯ ಪ್ರಮಾಣ ಕೂಡ ನಮ್ಮಲ್ಲಿ ಚೆನ್ನಾಗಿರ್ಬೇಕು. ವಿಟಮಿನ್ ಡಿ ಏನ್ ಮಾಡತ್ತಪ್ಪ ಅಂತ ಕೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡುತ್ತೆ. ನಮ್ಮಲ್ಲಿ ನೀವು ನೋಡಿರಬಹುದು ಈ ಒಂದು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಗಳನ್ನ ನಾವೇನ್ ಕನ್ಸ್ಯೂಮ್ ಮಾಡ್ತೀವಿ ಹೇರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆದಾಗ ಆಬ್ವಿಯಸ್ಲಿ ಮಲ್ಟಿ ವಿಟಮಿನ್ಸ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ಲಾಗತ್ತೆ. ಈ ಮಲ್ಟಿ ವಿಟಮಿನ್ ಗಳಲ್ಲಿ ನಿಮ್ಗೆ ವಿಟಮಿನ್ ಡಿ ಅನ್ನ ಕೂಡ ಆಡ್ ಮಾಡಿರ್ತಾರೆ, ಅದ್ರ ಜೊತೆಗೆ ಬಯೋಟಿನ್ ಅನ್ನ ಕೂಡ ಆಡ್ ಮಾಡಿರ್ತಾರೆ. ಹಾಗಾಗಿ ಈ ವಿಟಮಿನ್ ಡಿ ಮತ್ತೆ ಬಯೋಟಿನ್ ಎರಡೂ ಸಹ ನಮ್ಮ ಏನು ಕೂದಲು ಉದುರುವಿಕೆಯನ್ನ ಕಡಿಮೆ ಮಾಡೋದಕ್ಕೆ, ಬ್ಲಡ್ ಫ್ಲೋವನ್ನ ಹೆಚ್ಚು ಮಾಡೋದಕ್ಕೆ, ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಅದು ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಕೊಲಾಜನ್ ಅನ್ನ ನಾವು ಕನ್ಸ್ಯೂಮ್ ಮಾಡುವಂಥದ್ದು ಅಥವಾ ಅದಕ್ಕೆ ಬೇಕಾಗಿ ಸಿಲಿಕಾವನ್ನ ಕನ್ಸ್ಯೂಮ್ ಮಾಡುವಂಥದ್ದು, ಹಾಗೇನೆ ಜಿಂಕ್ ಅನ್ನ ಕನ್ಸ್ಯೂಮ್ ಮಾಡುವಂಥದ್ದು, ಹಾಗೇನೆ ಐರನ್ ಸಪ್ಲಿಮೆಂಟೇಷನ್ ಅನ್ನ ಮಾಡಿಕೊಂಡು ಐರನ್ ಡೆಫಿಷಿಯನ್ಸಿಯಿಂದ ದೂರ ಆಗುವಂಥದ್ದು, ಜೊತೆಗೆ ವಿಟಮಿನ್ ಡಿ ಅನ್ನ ನಾವು ಕರೆಕ್ಟಾಗಿ ಕನ್ಸ್ಯೂಮ್ ಮಾಡ್ತಾ ಬರುವಂಥದ್ದು ತಗೊಳ್ತಾ ಬರುವಂಥದ್ರಿಂದ ಈ ಒಂದು ಹೇರ್ ಫಾಲ್ ಸಮಸ್ಯೆಯಿಂದ ಸಂಪೂರ್ಣವಾಗಿ ನೀವು ಗುಣಮುಖರಾಗಬಹುದು. ಇದನ್ನ ಪ್ರಿವೆಂಟ್ ಮಾಡ್ಕೊಳ್ಬಹುದು. ಅಳಬೇಕಾಗಿಲ್ಲ, ಅಯ್ಯೋ ಮೇಡಮ್ ಹೇರ್ ಇಷ್ಟಿಷ್ಟು, ಒಂದ್ಸಲ ಬಾಚಿದ ತಕ್ಷಣ ನೋಡಿ ಮೇಡಮ್ ಕೈಯಲ್ಲಿ ಇಷ್ಟಿಷ್ಟು ಕೂದಲು ಬಂದ್ಬಿಡತ್ತೆ, ಹೀಗೆ ಆದ್ರೆ ಬಾಲ್ಡ್ ಆಗ್ಬಿಡ್ತೀನಿ ನಾನು ಅಂತೆಲ್ಲ ಹತ್ಕೊಂಡ್ಬರೋರಿದ್ದಾರೆ ಪೇಷಂಟ್ಸ್. ಹಾಗಾಗಿ ಈ ನಿಮಗೆ ಯಾವದ್ರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಫಸ್ಟ್ ಕಂಡು ಹಿಡ್ಕೊಳ್ಬೇಕು. ಅದಕ್ಕೆ ತಕ್ಕನಾದಂತಹ ಒಂದು ಮರುಪೂರೈಕೆಯನ್ನ ನೀವು ಮಾಡ್ಕೊಂಡಾಗ ನಿಮ್ಮ ಸಮಸ್ಯೆ ಆಟೋಮ್ಯಾಟಿಕಲಿ ದೂರವಾಗುತ್ತೆ ಅಲ್ವಾ. ಹಾಗಾಗಿ ಪರೀಕ್ಷೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಬೇಕಾಗುವಂತಹ ಒಂದು ಪೂರೈಕೆ ಅದು ನ್ಯೂಟ್ರಿಷನ್ ಇಂದ, ಸರಿಯಾದ ಆಹಾರ ಕ್ರಮದಿಂದ ಇರಬಹುದು ಅಥವಾ ಸಪ್ಲಿಮೆಂಟೇಷನ್ ಇಂದ ಇರಬಹುದು, ಅದನ್ನ ಪೂರೈಕೆ ಮಾಡಿಕೊಂಡಾಗ ಈ ಒಂದು ಸಮಸ್ಯೆಯಿಂದ ನಾವು ದೂರ ಇರಬಹುದು, ಪರಿಹರಿಸ್ಕೊಳ್ಬಹುದು ಅನ್ನುವಂಥದ್ದು ನನ್ನ ಒಂದು ವಿನಂತಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಕೇಳಬೇಕು ಅಂತಿದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ಯಾವಾಗ್ಲೂ ಬರೆದು ತಿಳಿಸಬಹುದು ನಮಗೆ. ಹಾಗೇನೆ ಇಂತಹ ಒಂದು ಸೈನ್ಸ್ ಬೇಸ್ಡ್ ವಿಡಿಯೋಸ್ ಗಳನ್ನ ನಾನು ನಿಮ್ಗೆ ಮತ್ತಷ್ಟು ಇನ್ನಷ್ಟು ತಗೊಂಡ್ ಬರ್ತೀನಿ. ಅಲ್ಲಿವರೆಗೆ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.